ಹೇ ಸ್ವೀಕ್ಷಕರೇ ನಮಸ್ಕಾರ ಮತದಾನ ಮುಗಿದಿದೆ ಮತದಾನ ಮುಗಿದ ಮೇಲೆ ಎಲ್ಲರೂ ಕೂಡ ನಿನ್ನೆ ಸಂಜೆನೆ ಕಾಯ್ತಾಯಿದ್ರಿ ಎಕ್ಸಿಟ್ ಪೋಲ್ ಭಾಳಷ್ಟು ಬರಾಟೆ ಎಕ್ಸಿಟ್ ಪೋಲ್ನ ಒಂದಷ್ಟು ಬಂದಿರೋ ಲೆಕ್ಕಾಚಾರ ನೋಡಿ ಒಂದಷ್ಟು ಜನ ಕನ್ಫ್ಯೂಷನ್ಸು ಕರ್ನಾಟಕ ಟಿ ವಿಲಿ ಏನು ಹೇಳ್ತಾರೆ ಅನ್ನೋ ಒಂದು ಪ್ರಶ್ನೆಗಳು ಒಂದು ಸಾವಿರಾರು ಮೆಸೇಜ್ಗಳನ್ನ ಹಾಕಿದ್ರಿ ಕಾಮೆಂಟ್ಗಳು ಹಾಕ್ತಿದ್ರಿ ಕರ್ನಾಟಕ ಟಿ ವಿಯವ್ರು ಎಕ್ಸಿಟ್ ಪೋಲ್ ಕೊಡಲ್ವ ಅಂತ ಎಕ್ಸಿಟ್ ಪೋಲ್ ಹೆಂಗೆ ಅಂತಂದರೆ ಇನ್ನೂ ಚುನಾವಣಾ ಆಯೋಗದವ್ರಿಗೆಲ್ಲ ಆ ಬೂತ್ ಅವರಿಗೆ ಪರ್ಸೆಂಟ್ ಓಟ್ ಹಾಕಿದೆ ಅಂತ ಲೆಕ್ಕ ಸಿಕ್ಕಿರಲಿಲ್ಲ ಆದರೆ ನಮ್ಮ ಆಗಲೇ ಶುರು ಮಾಡ್ಕೊಂಡ್ರು ಎಕ್ಸಿಟ್ ಪೋಲ್ ಅಂತ ಮತದಾನ ಎಷ್ಟು ಶೇಕಡವಾರು ಏನಾಗುತ್ತಲ್ಲ ಆ ವೇರಿಯೇಷನಲ್ಲಿ ಕೂಡ ಫಲಿತಾಂಶ ನಿರ್ಧಾರ ಆಗುತ್ತೆ ಆದರೆ ಎಕ್ಸಿಟ್ ಪೋಲ್ಗೆ ಅವಸರ ಬಿದ್ದು ಕೊಡೋದು ಬೇಡ ಎಕ್ಸಿಟ್ ಪೋಲನ್ನ ಆದಷ್ಟು ನಿಖರವಾಗಿ ಕೊಡಲಿಕ್ಕೆ ಟ್ರೈ ಮಾಡೋಣ ಅಂತ ನಾವು ನೆನ್ನೆ ಕೊಡಲಿಲ್ಲ ಇವತ್ತು ಮಾಹಿತಿಯೆಲ್ಲ ಸಂಗ್ರಹ ಮಾಡಿಕೊಂಡು ನಾವು ಸತೀಶ್ ಅವರು ಎಲ್ಲ ಕೂತ್ಕೊಂಡು ಒಂದಷ್ಟು ಲೆಕ್ಕಾಚಾರ ಒಂದಷ್ಟು ಆಗಿದೆ ಬೇರೆ ಬೇರೆ ಕಡೆ ನಿರೀಕ್ಷಿತ ನಿರೀಕ್ಷೆಗಿಂತ ಅನಿರೀಕ್ಷಿತವಾಗಿ ಒಂದಷ್ಟು ಬೆಳವಣಿಗೆಗಳಾಗಿದೆ ಎಲ್ಲ ಅನ್ನು ಕೂಡ ಕರ್ನಾಟಕ ಟಿವಿ ಎಕ್ಸಿಟ್ ಪೋಲಲ್ಲಿ ನಿಖರವಾಗಿ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ತಡವಾಗಿ ಕೊಡ್ತಾ ಎಲ್ರಿಗೂ ಭಾಳ ಕುತೂಹಲ ಟಿ ವಿ ಹಿಂಗೆ ಬರ್ತಿದೆ ಸುವರ್ಣದಲ್ಲಿ ಹಿಂಗೆ ಬರ್ತಿದೆ ಈ ಸಿ ವೋಟರು ಆ ವೋಟರು ಈ ವೋಟರು ಹಂಗೆ ಏನು ಕತೆ ಬಿಫೋರ್ ಎಲೆಕ್ಷನು ಪೋಲ್ ಸರ್ವೇನಲ್ಲಿ ಬಿ ಜೆ ಪಿ ಎಕ್ಸಿಟ್ ಪೋಲ್ನಲ್ಲಿ ಕಾಂಗ್ರೆಸ್ಸು ಅನ್ನೋ ಲೆಕ್ಕಾಚಾರ ಇದೆ ಒಂದು ಕ್ಲಿಯರ್ ಸ್ಪಷ್ಟತೆ ನಿಮಗೆ ಸಿಗಬೇಕು ಅಂತಂದರೆ ನಾವಿನ್ನು ಕೆಲವೇ ಹೊತ್ತಲ್ಲಿ ನಿಮ್ಗೆಲ್ಲ ಕಂಪ್ಲೀಟ್ ಕರ್ನಾಟಕದ ಚಿತ್ರಣ ಕಟ್ಕೊಡ್ತೀವಿ ನಿಮಗೇನು ಅನ್ಸುತ್ತೆ ಹೋಗಿ ಶುರು ಮಾಡಿದ್ದೆ ನಾವು ನಾವೇ ಕ್ಲಾರಿಟಿ ಕೊಟ್ಟು ಮುಗಿಸೋಣ ಹಂಗೆ ಅಲ್ಲ ಅಕ್ಟೋಬರ್ ಆಗಿದೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ವರ್ಗೂ ತಿಂಗಳ ಸರ್ವೆ ಹೌದು ಈಗ ಪೋಲ್ ಸಂದರ್ಭ ತುಂಬಾ ಜನ ಸ್ನೇಹಿತರು ಕೇಳ್ತಿದ್ರು ಎಲ್ಲ ಆರು ಗಂಟೆ ಆರವರೆಲ್ಲ ಕೊಟ್ಬಿಟ್ರು ನಮ್ಮ ಇನ್ನು ಗಂಟೆ ಬೆಂಗಳೂರು ಕೆಲವೊಂದಿಷ್ಟು ಒಂದೇ ಬೂತ್ ಸಾವಿರದ ಏನಾದ್ರು ಅಂತ ಒಂದ್ ಬೂತ್ ತುಂಬಾ ಜನ ಇತ್ತು ತುಂಬಾ ಬೂತ್ ಇತ್ತು ರಾತ್ರಿ ಒಂಬತ್ತು ಗಂಟೆ ಕ್ಲೋಸ್ ಮಾಡಿದ್ವಿ ಬೂತ್ನ ಸೊ ಆಗ್ಲೇ ಎಕ್ಸಿಟ್ ಪೋಲ್ ಕೊಡ್ಬಿಟ್ರಲ್ಲ ನೀವು ಅಂತೆಲ್ಲ ಕೇಳ್ತಿದ್ರು ಅವಸರಿ ಬಿದ್ದು ಅವಸರಗ್ ಬಿದ್ದು ಕೊಡುವಂತ ಕೆಲಸ ಆಗದ್ ಬೇಡ ನಿಮ್ಮ ನೀವು ನಮ್ಮೇಲೆ ಇಟ್ಟಿರೋ ನಂಬಿಕೆ ಉಳಿಸ್ಕೋಬೇಕಲ್ಲ ಲೆಕ್ಕಾಚಾರಗಳೇನು ಅಂತ ಇನ್ನೊಂದು ವಿಷಯ ಗೊತ್ತಿರಲಿ ಮೂರ್ನಾಲ್ಕು ದಶಕಗಳಲ್ಲೇ ಈ ರೀತಿ ಚುನಾವಣೆ ಇಲ್ಲ ಗೊಂದಲ ಕ್ಷೇತ್ರಗಳು ಬಹಳಷ್ಟಿದೆ ಇನ್ನೊಂದು ಗೊತ್ತಿರಲಿ ನಾವು ಪ ಮತದಾನ ಮೇಲೆ ಅಲ್ಲಿ ಯಾವ ಅಭ್ಯರ್ಥಿ ಓಡೋದ ಯಾರು ದುಡ್ಡು ಹಂಚದ ಯಾರು ದುಡ್ಡು ಹಂಚಿಲ್ಲ ಯಾರು ಓಟ್ ಒಂದ್ ಸಾವಿರ ಕೊಟ್ಟ ಎರಡ್ ಸಾವಿರ ಕೊಟ್ಟ ಮೂರ್ ಸಾವಿರ ಕೊಟ್ಟ ನಾಲ್ಕು ಸಾವಿರ ಕೊಟ್ಟ ರಾತ್ರಿ ಕೋಳಿ ಯಾರ್ಯಾರು ಕೊಟ್ರು ಮನೆಗೆ ಚಿಕನ್ ಮಟನ್ ಮಾಡಿದ್ರು ಕೊಟ್ರು ಎಲ್ಲಾ ಅಂಕಿ ಅಂಶಗಳನ್ನ ಇಟ್ಕೊಂಡು ಒಂದ್ ರೌಂಡ್ ಕೂತಿದೀವಿ ಈಗಲೂ ನಾವೇ ಸೂಪರ್ ಸುಪ್ರೀಂ ನಾವೇ ಚುನಾವಣಾ ಆಯೋಗಕ್ಕಿಂತ ಫಾಸ್ಟ್ ಅಕ್ಯುರೇಟ್ ಅಂತ ನಾವ್ ಹೇಳಲ್ಲ ಬಟ್ ಆ ದಿಸಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಮಾಡ್ತೇವೆ ಖಂಡಿತವಾಗಿ ಮೊದಲನೇದಾಗಿ ಕರ್ನಾಟಕ ಟಿವಿಯ ಎಕ್ಸಿಟ್ ಪೋಲ್ ಬಾಳ ಕಾಯ್ತಾ ಇದೀರಿ ಕಿತ್ತೂರು ಕರ್ನಾಟಕ ಭಾಗದಿಂದ ಶುರುವಾಗುತ್ತೆ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಗದಗ ಧಾರವಾಡ ಹಾವೇರಿ ಈ ಜಿಲ್ಲೆಗಳನ್ನ ಒಳಗೊಂಡಂತ ಕಿತ್ತೂರು ಕರ್ನಾಟಕ ಭಾಗದ ಐವತ್ತು ವಿಧಾನಸಭಾ ಕ್ಷೇತ್ರಗಳು ಸತೀಶ್ ಅವರೇ ಎಸ್ ಐವತ್ತು ವಿಧಾನಸಭಾ ಕ್ಷೇತ್ರ ತುಂಬಾ ಮಹತ್ವದ ಭಾಗ ಇದು ಕಿತ್ತೂರು ಕರ್ನಾಟಕ ಸೊ ನಮ್ಮ ಕರ್ನಾಟಕ ಟಿವಿ ಎಕ್ಸಿಟ್ ಪೋಲ್ ಪ್ರಕಾರ ನಾವು ನಂಬರ್ಸ್ ನೋಡೋದಾದ್ರೆ ಬಿಜೆಪಿ ಇಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಕಳೆದ ಬಾರಿ ಬರ್ಕೊಂಡ್ರೆ ದೊಡ್ಡ ಪಕ್ಷ ಬಟ್ ಕಳೆದ ಬಾರಿ ಕಂಪೇರ್ ಮಾಡೋದು ಸ್ವಲ್ಪ ನಂಬರ್ಸ್ ಕಡಿಮೆ ಆಗಿದೆ ಬಟ್ ಕಾಂಗ್ರೆಸ್ಗಿಂದು ಜಾಸ್ತಿನೇ ನಂಬರ್ಸ್ ಅನ್ನ ಪಡ್ಕೊಂಡ್ ಬಿಜೆಪಿ ಎಸ್ ಕಿತ್ತೂರು ಕರ್ನಾಟಕದಲ್ಲಿ ಐವತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಇಪ್ಪತ್ತ ಎರಡರಿಂದ ಇಪ್ಪತ್ತ್ ಆರು ಸ್ಥಾನವನ್ನ ಪಡೆಯಬಹುದು ಬಿಜೆಪಿ ಎಸ್ ಕಿತ್ತೂರು ಕರ್ನಾಟಕದ ಐವತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹತ್ತೊಂಬತ್ತರಿಂದ ಇಪ್ಪತ್ ಮೂರು ಸ್ಥಾನಗಳನ್ನ ಗಳಿಸಬಹುದು ಇನ್ನು ಜೆಡಿಎಸ್ ಕೂಡ ಒಂದರಿಂದ ಮೂರು ಸ್ಥಾನವನ್ನ ಗರಿಷ್ಠ ಮೂರು ಕನಿಷ್ಠ ಒಂದು ಸ್ಥಾನವನ್ನ ಪಡಿಬಹುದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಹಾಗೆ ಪಕ್ಷದವರು ಕೂಡ ಒಂದರಿಂದ ಮೂರು ಸ್ಥಾನ ಕನಿಷ್ಠ ಒಂದು ಸ್ಥಾನವನ್ನ ಗರಿಷ್ಠ ಮೂರು ಸ್ಥಾನವನ್ನ ಕಿತ್ತೂರು ಕರ್ನಾಟಕದಲ್ಲಿ ಪಡಿಬಹುದು ಎಸ್ ಈ ವಿಚಾರ ಬರೋದೇ ಆದ್ರೆ ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಇಂಡಿಪೆಂಡೆಂಟ್ ಚಿಕ್ಕನ್ ಗೌಡ್ರು ಹಾಗೆ ಗದಗದಲ್ಲಿ ಏನು ಶಿರಟ್ಟಿನಲ್ಲಿ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿಲ್ಲ ಲಮಾಣಿ ಅವ್ರಿಗೆ ಅವರು ಏನು ಜೆಡಿಎಸ್ ಅಂತ ವಿಚಾರಕ್ಕೆ ಆದ್ರೆ ನಮ್ಗೆ ಬೆಳಗಾವಿ ಜಿಲ್ಲೆಯ ಸೌದತ್ ಸೊ ಇಂದಷ್ಟು ಚೇಂಜಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನೇರ ಹಣ ಹಣಿ ಈ ಭಾಗದಲ್ಲಿದೆ ಇನ್ನೊಂದು ವಿಚಾರ ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಮೂರು ಕೂಡ ಆ ಜಿಲ್ಲೆಯಲ್ಲಿ ಪ್ರಬಲವಾಗಿ ಕಾಣ್ತಾ ಇರತಕ್ಕಂಥದ್ದು ಬೆಳಗಾವಿ ಜೆಡಿಎಸ್ ಇಲ್ಲ ಬಾಗಲ್ಕೋಟೆಯಲ್ಲಿ ಅಂದ್ರೆ ಪ್ರಬಲ ಕೆಲವಿನ ದಡ ಮುಟ್ಟುವಂತ ಲೆಕ್ಕಾಚಾರಗಳಿಲ್ಲ ಬೆಳಗಾವಿ ಬಾಗಲಕೋಟೆ ಗದಗ ಆಗ್ಬಹುದು ಧಾರವಾಡ ಆಗ್ಬೋದು ಹಾವೇರಿ ಆಗ್ಬೋದು ಜೆಡಿಎಸ್ ಇಲ್ ಕನ್ಸಿಡರ್ ಆಗಿರತಕ್ಕಂಥದ್ದು ವಿಜಯಪುರ ಜಿಲ್ಲೆಯಲ್ಲಿ ಮಾತ್ರ ಸೊ ಈ ಲೆಕ್ಕಾಚಾರ ಸವದಿ ಶೆಟ್ಟರ್ ಸಿಎಂ ಬೊಮ್ಮಾಯಿ ಅವರು ಎಲ್ಲರೂ ಘಟಾನು ಘಟಕಗಳು ಬರ್ತಕ್ಕಂಥದ್ದು ಈ ಕ್ಷೇತ್ರ ರಮೇಶ್ ಜಾರಕಿಹೊಳಿ ಹೌದು ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಕ್ಕಂಥದ್ದು ಇಲ್ಲಿ ಬಟ್ ಬಿಜೆಪಿ ಇಪ್ಪತ್ತ ಎರಡರಿಂದ ಇಪ್ಪತ್ತಾರು ಕಾಂಗ್ರೆಸ್ ಹತ್ತೊಂಬತ್ತರಿಂದ ಇಪ್ಪತ್ ಮೂರು ಜೆಡಿಎಸ್ ಒಂದರಿಂದ ಮೂರು ಅದರ್ಸ್ ಒಂದರಿಂದ ಮೂರು ಇನ್ನೂ ಏನಾರ ಚೇಂಜಸ್ ಲೆಕ್ಕಾಚಾರ ಏನಾರ ಇದ್ಯಾ ಏನ್ ಕತೆ ಆಗಬಹುದು ಯಾಕಂದ್ರೆ ವೋಟ್ ಶೇರ್ ನಾವು ಗಮನಿಸಿದಾಗ ಇಲ್ಲಿ ವೋಟ್ ಶೇರ್ ಅಲ್ಲಿ ಕಳೆದ ಎರಡ್ ಸಾವಿರದ ಹದಿನೆಂಟು ಇಪ್ಪತ್ ಮೂರಾ ವೋಟ್ ಶೇರ್ ಇದೆಯಲ್ಲ ಆದ್ರೆ ವೋಟಿಂಗ್ ಪರ್ಸೆಂಟೇಜ್ ಇದೆಯಲ್ಲ ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಆಗಿಲ್ಲ ಕರ್ನಾಟಕದಲ್ಲಿ ಸೆವೆಂಟಿ ಟೂ ಪರ್ಸೆಂಟ್ ಆಗಿತ್ತು ಈ ಬಾರಿ ಸೆವೆಂಟಿ ಟೂ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಆಗಿದೆ ವೇರಿಯೇಷನ್ ಇದೆ ಬದಲಾವಣೆ ಹದಿನೆಂಟರಲ್ಲಿ ವೀಕ್ಷಕರೇ ರಮೇಶ್ ಜಾರಕಿಹೊಳಿ ಶ್ರೀಮಂತ್ ಪಾಟೀಲ್ ಹೌದು ಡಿ ಸಿ ಪಾಟೀಲ್ ಇವರೆಲ್ಲರೂ ಏನಾಗಿದ್ರು ಮಹೇಶ್ ಕುಂಟಳ್ಳಿ ಕಾಂಗ್ರೆಸ್ ಗೆದ್ದಿದ್ರು ಈ ಬಾರಿ ಕಳೆದ ಬಾರಿ ಬಿಜೆಪಿ ಗೆದ್ದಂತ ಶೆಟ್ಟರ್ ಮತ್ತೆ ಸವದಿ ಈಗ ಕಾಂಗ್ರೆಸ್ ಇಂದ ಚುನಾವಣೆ ನಿಂತಿದ್ದಾರೆ ಚಿಕ್ಕನಗೌಡರು ಬಿಜೆಪಿ ನಿಂತುವತ್ತವರು ಅವರು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ ಈ ತರದ ಬದಲಾವಣೆಗಳು ಜಿಲ್ಲೆಯಲ್ಲಿ ಆಗಿದೆ ಆಮೇಲೆ ಹಾವೇರಿ ಧಾರವಾಡ ಈ ಜಿಲ್ಲೆಯ ಕೆಲವು ಕ್ಷೇತ್ರದಲ್ಲಿ ಟಫೆಸ್ಟ್ ಕಾನ್ಫಿಡೆನ್ಸ್ ಇಳಿದವೆ ಫಿಫ್ಟಿ ಫಿಫ್ಟಿ ಏನ್ ಬೇಕಾದ್ರೂ ಆಗ್ಬಹುದು ಈ ಕ್ಷಣಕ್ಕೂ ಅಲಸ್ಯ ಅಲ್ಲ ಅಲಸ್ಯ ಅಲ್ಲ ನಿಮ್ ಬಾಗಲಕೋಟೆ ಪ್ರತಿ ಜಿಲ್ಲೆಲ್ಲೂ ಇದೆ ಫಿಫ್ಟಿ ಫಿಫ್ಟಿ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಇದೆ ಜಾಸ್ತಿ ಇದೆ ಏನ್ ಬೇಕಾದ್ರೂ ಆಗ್ಬಹುದು ಬೇಕಾದ್ರೂ ಈ ನಂಬರ್ ಈ ಈ ನಡುವೆ ಈ ನಂಬರ್ ಏನಿದೆಯಲ್ಲ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಈ ನಂಬರ್ ಬಿಜೆಪಿ ಲೆಕ್ಕಾಚಾರಗಳು ಇವೆಲ್ಲ ಆಗ್ಬಹುದು ಅಂತ ಎಸ್ ನಮ್ದೇನು ಈಗ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಕೊಟ್ಟಿದೀವಿ ಕನಿಷ್ಠ ಇಪ್ಪತ್ತೆರಡು ಬರಬಹುದು ಬಿಜೆಪಿ ಮಿನಿಮಮ್ 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 ಈಗ ಅವ್ರದ್ದು ಲೆಕ್ಕಾಚಾರ ತರ್ಟಿ ಪ್ಲಸ್ ಇದೆ ಈ ಸಿಟಿಂಗ್ ಅದರಲ್ಲಿ ಒಂದು ಹತ್ತು ಕಳ್ಕೊಬಹುದು ಮ್ಯಾಕ್ಸಿಮಮ್ ಅದಕ್ಕಿಂತ ಜಾಸ್ತಿ ಕಳ್ಕೊಳ್ಳಲ್ಲ ಎಂಟು ಎಂಟು ಹತ್ತು ಅಂತ ಲೆಕ್ಕಾಚಾರ ಕಾಂಗ್ರೆಸ್ ಗೈನ್ ಆಗುತ್ತೆ ಆದ್ರೆ ಬಿಜೆಪಿ ಗಿಂತ ಜಾಸ್ತಿ ಆಗಲ್ಲ ನಂಬರ್ ಬಿಜೆಪಿಗಿಂತ ಕಡಿಮೆನೇ ಇರುತ್ತೆ ಕಾಂಗ್ರೆಸ್ ಇದು ಲೆಕ್ಕಾಚಾರ ಅಂಡ್ ಇನ್ನೆಲ್ಲ ಕಾಯ್ತಾ ಇರತಕ್ಕ ವಿಷಯ